ವೀಕ್ಷಕರ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಮುಂದಿನ ಸಲ ಮೋದಿ ಹೆಸರು ಹೇಳಿದ್ರೆ ಬಾಯಲ್ಲಿ ಬೂಟು ಹಾಕ್ತೀವಿ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಮುಂದಿನ ಸಲ ಮೋದಿ ಹೆಸರು ಹೇಳಿದ್ರೆ ಬಾಯಲ್ಲಿ ಬೂಟು ಹಾಕ್ತೀವಿ ಎಂದು ಬಿಜೆಪಿ ಸಂಸದರ ವಿರುದ್ಧ ಶ್ರೀರಾಮ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು, ಮುಂದಿನ ಸಲ ಮೋದಿ ಹೆಸರು ಹೇಳಿದ್ರೆ ಬಾಯಲ್ಲಿ ಬೂಟು ಹಾಕ್ತೀವಿ ಎಂದು ಬಿಜೆಪಿ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಜುಲೈ 1ರಂದು ವಿರಾಟ್ ಹಿಂದೂ ಮಹಾಸಮಾವೇಶ ಕಾರ್ಯಕ್ರಮದಲ್ಲಿ ಮುತಾಲಿಕ್ ಅವರು ಈ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಿಂದುತ್ವ ನೋಡಿ ಈ ಬಾರಿ ನಿಮಗೆ ಓಟ್ ಹಾಕಿದ್ದೇವೆ. 5 ವರ್ಷ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ. ಮುಂದಿನ ಸಲ ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳಿದ್ರೆ ಬಾಯಲ್ಲಿ ಬೂಟು ಹಾಕ್ತೀವಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯವರ ಮುಖ ನೋಡಿ, ಮೋದಿಯವರ ವೆಂಜಸ್ತನ ನೋಡಿ, ಮೋದಿಯವರ ಹಿಂದುತ್ವದ ವಿಚಾರ ನೋಡಿ ಅವರಿಗೆ ನಾವು ಓಟ್ ಹಾಕಿದೀವಿ. ಈ 5 ವರ್ಷ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ. ಮುಂದಿನ ಸಲ ಏನಾದರೂ ಮೋದಿ ಅಂತಂದ್ರೆ ಬಾಯನ್ನು ಪೂರ್ಣ ಹಾಕ್ತೀನಿ. ಕಾಲೇಜಿನ ಪ್ರಶಾಸನ ಮಂಡಳಿ ಎಚ್ಚೆತ್ತುಕೊಳ್ಳಿ, ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಿ. ಅರೆ, ಏನಿದು ಅಂತೀರಾ ಈ ಸುದ್ದಿ ನೋಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಜವಾಹರಲಾಲ್ ನೆಹರು ಜಲಶುದ್ಧೀಕರಣ ಘಟಕದ ಆವರಣಕ್ಕೆ ಭೇಟಿ ನೀಡಿದಾಗ ಹಲವಾರು ವಿದ್ಯಾರ್ಥಿಗಳು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದ್ದು ಕಂಡು ಬಂದ ನಂತರ ಕ್ಯಾಮೆರಾ ತೆಗೆಯುತ್ತಿದ್ದಂತೆ ವಿಎಸ್ಎಂ ಕೆಎಲ್ಇ ದಯಾನಂದ್ ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿಂದ ಪರಾರಿಯಾದರು. ಪ್ರತಿನಿತ್ಯ ಪ್ರೇಮಿಗಳ ರೊಮ್ಯಾನ್ಸ್, ಧೂಮಪಾನ, ಮೊಬೈಲ್ನಿಂದ ಸೆಲ್ಫಿ ತೆಗೆದುಕೊಳ್ಳುವುದು, ಜಲಾಶಯದ ನೀರು ತಡೆಯುವ ಎತ್ತರ ಗೋಡೆ ಮೇಲೆ ನಿಂತು ವಿದ್ಯಾರ್ಥಿಗಳು ಕುಣಿದಾಡುವುದು, ಸ್ವಲ್ಪ ಯಾಮಾರಿದ್ರೆ ಯಮನ ಪಾದ ಸೇರುವುದು ಗ್ಯಾರಂಟಿ. ಇದನ್ನು ಕಾಲೇಜಿನ ಪ್ರಾಚಾರ್ಯರು ನಿಲ್ಲಿಸಿಲ್ಲ. ಇಲ್ಲದಲ್ಲಿ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಲ್ಯಾಬ್ ಕೆಮಿಸ್ಟ್ ಪ್ರಶಾಂತ್ ಖರಾಡೆ ಹೇಳುತ್ತಾರೆ. ಹಿಂದಿನ ವರ್ಷದ ಜಲಮಟ್ಟ 32 ಫೀಟ್ ಇತ್ತು, ಆದರೆ ಈ ವರ್ಷ 27 ಫೀಟ್ 6 ಇಂಚು ಮಾತ್ರ ನೀರು ಇದೆ. ಮುಂದಿನ ದಿನಗಳಲ್ಲಿ ಮಳೆ ಬರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಲಿದೆ. ಈಗಾಗಲೇ ಕೆಟ್ಟು ಹೋಗಿರುವ ಮೋಟಾರು, ವಾಟರ್ ಫಿಲ್ಟರ್, ಜನರೇಟರ್, ಡೀಸೆಲ್, ಈ ಎಲ್ಲ ಸಮಸ್ಯೆಗಳನ್ನು ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡರ್ ಬಗೆಹರಿಸಿದ್ದಾರೆ ಎಂದು, ಆವರಣದಲ್ಲಿ ವಿದ್ಯಾರ್ಥಿಗಳ ಅನೈತಿಕ ಚಟುವಟಿಕೆ ಕಾಲೇಜು ಮಂಡಳಿ ನಿಲ್ಲಿಸಲಿ, ಇಲ್ಲದಾದರೆ ಪೊಲೀಸರಿಂದ ಬುದ್ಧಿ ಕಲಿಸಬೇಕಾಗುತ್ತದೆ. ಖಡಕ್ ಆಗಿ ಎಚ್ಚರಿಕೆ ನಮ್ಮ ವಾಹಿನಿ ಮೂಲಕ ನೀಡಿದರು. ಓಕೆ, ಇಲ್ಲಿ ಸರ್ ನಮ್ಗೆ ತೊಂದರೆ ಯಾವ ರೀತಿ ಇದಾವ್ರಿ? ಇಲ್ಲಿ ಕೆಲಸ ಮಾಡಲು ಏನು ಅಡಚಣೆ ಇದಾವ್ರಿ? ಅದು ಸಮೀಪ ಕಾಲೇಜ್ ಐತಿ, ಆ ಕಾಲೇಜ್ದಾಗ ಹುಡುಗಿರು ಹುಡುಗರು ಇಲ್ಲಿ ಬರ್ತಾರೆ. ಅದ ಪೌರಾಯುಕ್ತರು ಭೀ ಅದು ಇನ್ಫಾರ್ಮ್ ಮಾಡ್ಯಾವ್ರಿ, ಮತ್ತು ನೋಟಿಸ್ ಭೀ ಕೊಟ್ಟಾರ ಇಲ್ಲಿ ಡ್ಯಾಮ್ಗೆ. ಅದು ಸೆಲ್ಫಿ ಗಿಲ್ಫಿ ತಗೊಳಕ್ಕೆ ಇದ್ರಿ, ಇದೈತ್ರಿ ಬರ್ ಮಾಡಕ್ಕೆ ಹೇಳ್ಯಾರಿ. ಅದು ಅದಾದ್ಮೇಲೆ ತುಂಬಾನ್ ಗಿಂಪಾನ್ ಎಲ್ಲ ಇಲ್ಲಿ ಮಂದಿ ಕೊಡ್ ಮಾಡ್ತಾರ್ರಿ. ಅವರು ಸ್ವಲ್ಪ ಅದು ಇನ್ಫಾರ್ಮ್ ಮಾಡ್ಬೇಕ್ರಿ, ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆ್ಯಕ್ಷನ್ ತೊಂದರೆ ಬರ್ತೈತಿ. ಖರೆ ಅದು CMC ಮತ್ತು ಜೈನ್ಗಳು ಎಲ್ಲ ಕ್ಲಿಯರ್ ಮಾಡಿದ್ರೆ. ಈ ಸದ್ಯ ಸರ್ ಆಲ್ರೆಡಿ ಚಾಲು ಇದಾವ್ರಿ ನೀರದೆಲ್ಲ ಘಟಕಗಳು? ಶುದ್ಧೀಕರಣ ಘಟಕ, ಶುದ್ಧೀಕರಣ ಘಟಕ ಎಲ್ಲ ಚಾಲು ಐತ್ರಿ. ಆಮೇಲೆ ಅದು ಎಲೆಕ್ಟ್ರಿಕಲ್ ಎಲ್ಲ ಫಾಲ್ಸ್ ಬರ್ತವ್ರಿಗೆ ಅದು CMC ಕ್ಲಿಯರ್ ಮಾಡಿ. ಈಗಾಗಲೇ ಎಲ್ಲ ಚಾಲು ಇದಾವ್ರಿ? ಎಲ್ಲ ಚಾಲು. ಓಕೆ, ನೀರು ಸರ್ ಎಲ್ಲ ಡೈಲಿ ಶುದ್ಧೀಕರಣ ಮಾಡ್ತಿದ್ರ? ಡೈಲಿ ಶುದ್ಧೀಕರಣ ಪ್ಲಾಂಟ್ ಚಾಲು. ಓಕೆ, ಮತ್ತು ಜನರೇಟರ್ ಮಷಿನ್ ಅದು ಸರ್ ಸುಟ್ಟು ಹೋಗಿತ್ತಲ್ರಿ? ಜನರೇಟರ್ ಮಷಿನ್ಗೆ ಭೀ ಈಗ ಡೀಸೆಲ್ ಗೀಸೆಲ್ ಎಲ್ಲ ಸಪ್ಲೈ ರೆಗ್ಯುಲರ್ ಚಾಲು ಐತಿ. ಆಮೇಲೆ ಅದು ಕೆಇಬಿದು ಭೀ ನೋಡಕ್ಕತ್ತದ್ರಿ. ಹಾಲಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಶಿರಕೂರ ಇವರ SR ದಳವಾಯಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪರಮಾನಂದವಾಡಿ ಕಾಲೇಜಿನ ಸಭಾಂಗಣದಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಜರುಗಿತು. ನೋಡಿ ವೀಕ್ಷಕರೇ, ಪೊಲೀಸ್ ಅಧಿಕಾರಿಗಳು ತಮ್ಮ ದಿನನಿತ್ಯದ ಕೆಲಸದ ಜಂಜಾಟು ಬದಿಗಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಠ ಬೋಧಿಸುವುದನ್ನ ನೀವು ನೋಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ? ಯಾವಾಗಲೂ ಆ ಕೇಸು ಈ ಕೇಸು ಅಂತ ಪೊಲೀಸ್ ಅಧಿಕಾರಿಗಳು ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಠ ಬೋಧಿಸುವುದು ಇದೇನಪ್ಪ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶ್ರೀ ಹಾಲಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಸುರಗೂರವರ SR ದಳವಾಯಿ ಸಂಯುಕ್ತ
ಪದವಿ ಪೂರ್ವ ಮಹಾವಿದ್ಯಾಲಯ ಪರಮಾನಂದವಾಡಿ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಸಂತ್ ಭರಮಪ್ಪ ದಳವಾಯಿ ಇವರು ಸಹಯೋಗದಿಂದ ಕಾಲೇಜು ಸಭಾಭವನದಲ್ಲಿ ಇವತ್ತು ಕುಡಚಿಯ ಪೊಲೀಸ್ ಠಾಣೆಯ ಪಿಎಸ್ಐ ಇವರು ಶ್ರೀ ಗಿರಿಮಲ್ಲಪ್ಪ ಎಸ್ ಉಪ ರಸ್ತೆ ಸಂರಕ್ಷತಾ ಸಪ್ತಾಹ ಬಗ್ಗೆ ಪೋಸ್ ಕಾಯ್ದೆಯನ್ನು ಕುರಿತು ಅನೇಕ ಕಾನೂನುಗಳ ಅರಿವು ಕುರಿತು ವಿದ್ಯಾರ್ಥಿನಿಗಳಿಗೆ ಮನ ಮುಟ್ಟುವಂತೆ ತಿಳಿಸಿದರು. ಪ್ರತಿಯೊಬ್ಬರು ಕಾನೂನು ಪಾಲಿಸುವುದರ ಜೊತೆಗೆ ಗೌರವಿಸಬೇಕೆಂದು ಹೇಳಿದರು. ಮೊಬೈಲ್ ಬಳಕೆಯಿಂದ ಆಗುವ ಅನಾಹುತಗಳ ಬಗ್ಗೆ ವಿವರಿಸಿದರು. ರಕ್ಷೆ ಸುರಕ್ಷಿತ ಸಪ್ತಾಹದ ಅನುಗುಣವಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಬೇಕು. ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನದ ಪರವಾನಿಗೆ ಪತ್ರವನ್ನ ಸಂಬಂಧಪಟ್ಟ ದಾಖಲೆಗಳನ್ನ ಹೊಂದಿರಬೇಕು. ಇದಲ್ಲದೆ ದಂಡ ಕಟ್ಟಬೇಕು ಎಂದು ತಿಳಿಸಿದರು. ತಮ್ಮ ಜೀವನದ ಚರಿತ್ರೆಯನ್ನು ತಿಳಿಸುತ್ತಾ ತಾವುಗಳ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿ ನಿಮ್ಮ ಗುರಿ ಮುಟ್ಟುವ ಕೆಲಸ ಮಾಡಬೇಕು ಎಂದು ಈ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾನೂನು ಪಾಠ ಬೋಧನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕಾ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಸದಸ್ಯರು ಮತ್ತು ಕುಡಚಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು, ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯ ವೃಂದದವರು ಉಪಸ್ಥಿತರಿದ್ದರು. ಈ ವೇಳೆ ಸರ್ಜಿರಾವ್ ಚೌಹಾಣ್ ಬೈರು, ಅಂಬೋಲ್, ಸುನಿಲ್ ತೆಳ್ಳಾಂಡ್, ದಿಲೀಪ್ ಖೋತ್, ದೀಪಕ್ ಡಕೋರೆ, ನಗರಸಭೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರತಿಯೊಂದು ಹೆಲ್ಮೆಟ್ಗೆ ಕಡ್ಡಾಯ ನೋಡಿ, ಅದು ಅದನ್ನು ರೂಲ್ಸ್ ಅದಾವೆ. ಪ್ರತಿಯೊಂದು ಹೆಲ್ಮೆಟ್ ಅಲ್ಲಿ ISI ಮಾರ್ಕ್ ಇರಲೇಬೇಕು, ಅಂತ ಹೆಲ್ಮೆಟ್ ನ ಮಾತ್ರ ಹಾಕ್ಬೇಕು ಅಂತ. ಅದು ISI ಅಂದ್ರೇನ? ಎಲ್ಲರೂ ಮನೆಯಲ್ಲಿ ಒಬ್ರು ಉಳಿಸಿದ್ರು ಅಂತ. ವಾಹನ ಸಂಚಾರ ನಿಯಮಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಏನಾಗುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಅದು ಅಷ್ಟು ಎಫೆಕ್ಟ್ ಆಗಿರಲ್ಲ. ಈಗ ಬೆಳಗಾಂ ಹೋಗ್ತಿರ್ತೀರಾ, ಮುಂಬೈಗೆ ಹೋಗ್ತೀರಾ, ಪುಣೆಗೆ ಹೋಗ್ತಿರ್ತೀರಾ, ಅಲ್ಲೇನಾಗಿರ್ತದೆ, NH ರೋಡ್ ಬರ್ತವೆ, ನ್ಯಾಷನಲ್ ಹೈವೇ ರೋಡ್ ಬರ್ತವೆ. ನ್ಯಾಷನಲ್ ಹೈವೇ ರೋಡ್ ಅಲ್ಲಿ ವೈಟ್ ಪಟ್ಟಿ ಹಾಕಿರ್ತಾರೆ, ಮಿಡ್ಲ್ ಗ್ಯಾಪ್ ಗ್ಯಾಪ್ ಹಾಕಿರ್ತಾರೆ, ಸೈಡ್ ಕಂಟಿನ್ಯೂಸ್ ಹಾಕಿರ್ತಾರೆ. ಅದ್ ವೈಟ್ ಲೈನ್ ಕಂಟಿನ್ಯೂಸ್ ಹಾಕಿದಾರ ಅರ್ಥ ಏನು? ನೀವ್ ಎಲ್ಲಿಯೂ ಪಾರ್ಕ್ ಮಾಡಂತಿಲ್ಲ ಅಂತ. ಆಮೇಲೆ ಅಲ್ಲಿ ಡೈವರ್ಷನ್ ಬರ್ತವೆ ಮೇನ್ ರೋಡ್ ಅಲ್ಲಿ. ಆ ಡೈವರ್ಷನ್ ರೋಡ್ ಅಲ್ಲಿ ನೋಡ್ರಿ, ವೈಟ್ ಆಗಿರ್ತದಲ್ಲ, ಗ್ಯಾಪ್ ಗ್ಯಾಪ್ ಇರ್ತದೆ. ಗ್ರಾಮದ ಅಭಿವೃದ್ಧಿ ಆಗಬೇಕಾದರೆ ಗ್ರಾಮ ಸಭೆ ಕರೆದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರು ಮತ್ತು ಗ್ರಾಮಸ್ಥರು ಗ್ರಾಮ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಗ್ರಾಮ ಅಭಿವೃದ್ಧಿಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಆದರೆ ಒಬ್ಬ ಗ್ರಾಮ ಪಂಚಾಯಿತಿ PDO ಯಾರ ಗಮನಕ್ಕೆ ತರದೆ ಗ್ರಾಮ ಸಭೆ ನಡೆಸಲು ಮುಂದಾದ ಘಟನೆ ನಡೆದಿದೆ. ಹಾಗಾದ್ರೆ ಇದು ಎಲ್ಲಿ ಅಂತೀರಾ? ನೀವೇ ನೋಡಿ. ಹೌದು, ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗ್ರಾಮಸಭೆ ನಡೆಸಬೇಕಾದ್ರೆ ಪಂಚಾಯಿತಿ PDO ಗ್ರಾಮದಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ತಾಲೂಕಾ ನೋಡಲ್ಲ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಆದ್ರೆ ಅಂಕಲಿ ಗ್ರಾಮ ಪಂಚಾಯತ್ PDO ಪಾಟೀಲ್ ಮಾತ್ರ ಯಾರ ಗಮನಕ್ಕೂ ತರದೆ ಗ್ರಾಮಸಭೆ ನಡೆಸಲು ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ಹಾಗೂ ಪಂಚಾಯತ್ ಸದಸ್ಯರು PDO ಅವರಿಗೆ ಭಾರಿ ತರಾಟೆಗೆ ತೆಗೆದುಕೊಂಡ್ರು. ಈ ರೀತಿ ಮಾಡಿದ್ದಕ್ಕೆ ಗ್ರಾಮಸ್ಥರ ಆಕ್ರೋಶ ಮಾತ್ರ ಕಡಿಮೆ ಆದ ಕಾರಣ ಸ್ಥಳಕ್ಕೆ ಶಂಕೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ತಕ್ಷಣವೇ ಕರೆಸಲಾಯಿತು. ಇಷ್ಟಕ್ಕೆ ಮುಗಿಲಿಲ್ಲ ವೀಕ್ಷಕರೇ, ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಎಲ್ಲ ಗ್ರಾಮಸ್ಥರು ಸೇರಿ ಗ್ರಾಮಸಭೆ ಮುಂದೊಡ್ಡಿದ್ದರು. ನಂತರ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದಿದ್ದಕ್ಕೆ ನೋಡಲ್ ಅಧಿಕಾರಿ, PDO ಮತ್ತು ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಮಕಿ ಮಾತ್ರ ಸಿಕ್ಕಾಪಟ್ಟೆ ನಡೆಯಿತು. ಬಿಜೆಪಿ RSS ಟೀಕಿಸಿ ಮಾತನಾಡಿ ಮಾನ ನಷ್ಟ ಮೊಕದ್ದಮೆ ಎದುರಿಸುತ್ತಿದ್ದ ರಾಹುಲ್ ಗಾಂಧಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಈ ಸಂಬಂಧ ಅವರಿಗೆ ಮುಂಬೈ ಸ್ಥಳೀಯ ನ್ಯಾಯಾಲಯ ನಿರಕ್ಷಣಾ ಜಾಮೀನು ಮಂಜೂರು ಮಾಡಿ ಆದೇಶ ಮಾಡಿದ್ದಾರೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೆ ಬಿಜೆಪಿ RSS ಸಿದ್ಧಾಂತವೇ ಕಾರಣ ಎಂದು ರಾಹುಲ್ ಆರೋಪಿಸಿದ್ದಕ್ಕೆ RSS ಕಾರ್ಯಕರ್ತರೊಬ್ಬರು ಮಾನನಷ್ಟ ಮೊಕದ್ದಮೆ ಹೂಡಿದರು. ಪ್ರಕರಣ ಕುರಿತಾಗಿ ಇದು ಮುಂಬೈ ಕೋರ್ಟ್ಗೆ ಹಾಜರಾಗಿ ವಿಚಾರಣೆ ಎದುರಿಸಿದ ರಾಹುಲ್ ನಿರೀಕ್ಷಣಾ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಹುಲ್ ಅವರಿಗೆ 15,000 ರೂಪಾಯಿ ಸೆಕ್ಯೂರಿಟಿ ಪಡೆದು ಜಾಮೀನು ಮಂಜೂರು ಮಾಡಿದೆ. ಮಾಜಿ ಸಂಸದ ಏಕನಾಥ್ ಗಾಯಕ್ವಾಡ್ ರಾಹುಲ್ಗೆ ಶ್ಯೂರಿಟಿ ಹಾಕಿದ್ದಾರೆ.
ಹೇಳಿದ್ದಾರೆ. ಕೋರ್ಟ್ನಿಂದ ಹೊರಬಂದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಹುಲ್, ನನ್ನ ಮೇಲೆ ಇಂತಹ ದಾಳಿ ನಡೆದಂತೆಲ್ಲ ಹೆಚ್ಚು ಮಜಾ ಬರುತ್ತದೆ, ಆದರೆ ನಾನು ಬಡವರು ರೈತರು ಶ್ರಮಜೀವಿಗಳ ಜೊತೆಯಲ್ಲೇ ಇದ್ದು ನಿರಂತರವಾಗಿ ಹೋರಾಡುತ್ತೇನೆ, ನನ್ನ ಮುಂದಿನ ಹೋರಾಟ ಇನ್ನು 10 ಪಟ್ಟು ಹೆಚ್ಚಾಗಲಿ ಎಂದು ಹೇಳಿದರು. ಖಾಸಗಿ ಬಸ್ ಹಾಗೂ ಟಾಟಾ ಏಸ್ ಮಧ್ಯೆ ಭೀಕರ ಅಪಘಾತವಾಗಿ 12 ಜನರು ಸಾವನ್ನಪ್ಪಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಬಳಿ ನಡೆದಿದೆ. ಮುರುಘಮಲ್ಲದಿಂದ ಚಿಂತಾಮಣಿ ಕಡೆಗೆ ಹೋಗುತ್ತಿದ್ದ ಬಸ್ ಹಾಗೂ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಟಾಟಾ ಎಸಿ ಮಧ್ಯೆ ಡಿಕ್ಕಿಯಾಗಿ ಈ ಅಪಘಾತ ಸಂಭವಿಸಿದೆ. ಪರಿಣಾಮ 11 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಹಲವಾರು ಜನರು ಗಾಯಗೊಂಡಿದ್ದು ಅವರನ್ನು ಕೋಲಾರ ಚಿಂತಾಮಣಿ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಘಟನೆ ಸಂಬಂಧ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಪಲ್ಟಿಯಾದ ಪರಿಣಾಮ 10 ಜನ ಪ್ರಯಾಣಿಕರಿಗೆ ಗಾಯಗೊಂಡಿರುವ ಘಟನೆ ಜಿಲ್ಲೆಯ ನೀಡಗುಂದಿ ತಾಲೂಕಿನ ಮುದ್ದಾಪುರ್ ಕ್ರಾಸ್ ಬಳಿ ನಡೆದಿದೆ. ಬಾಗಲಕೋಟೆಯಿಂದ ಮುದ್ದೇಬಿಹಾಳಿಗೆ ಕೆಎಸ್ಆರ್ಟಿಸಿ ಬಸ್ ಬರುತ್ತಿದ್ದ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಮಗುಚಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಬಸ್ಸಿನಲ್ಲಿದ್ದ 10 ಜನ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜೆಡಿಎಸ್ ನೂತನ ಸಾರಥಿಯಾಗಿ ಸಕಲೇಶ್ಪುರ ಶಾಸಕ ಎಚ್ಕೆ ಕುಮಾರಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಚ್ಕೆ ಕುಮಾರಸ್ವಾಮಿ ಹೆಸರನ್ನ ಘೋಷಣೆ ಮಾಡಿದ್ರು. ಹಾಗೆ ಮಧು ಬಂಗಾರಪ್ಪ ಅವರಿಗೆ ಜೆಡಿಎಸ್ ಕಾರ್ಯಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಹಿರಿಯ ಉಪಾಧ್ಯಕ್ಷರಾಗಿ ಮಾಜಿ ಸಚಿವ ಎನ್ಬಿ ನಬಿ, ಶಾಸಕ ಗೋಪಾಲಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಆರ್ ಮಂಜುನಾಥ್ ಹೆಸರು ಘೋಷಣೆಯಾಗಿದೆ. ನಿರ್ಗಮಿತ ಅಧ್ಯಕ್ಷ ಎಚ್ ವಿಶ್ವನಾಥ್ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಸಮ್ಮುಖದಲ್ಲಿ ಎಚ್ಕೆ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಬಾವುಟ ನೀಡುವ ಮೂಲಕ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಐಐಟಿಜೆಇ ಮತ್ತು ನೀಟ್ ಕೋಚಿಂಗ್ ವತಿಯಿಂದ ಐಐಟಿಜೆಇ ತರಬೇತಿ ಪ್ರಾರಂಭ ಮಾಡಲಾಗುತ್ತಿದೆ ಎಂದು ಶಿಕ್ಷಣ ಸಲಹೆಗಾರ ಅನಿರುದ್ಧ ಕಾಂಚಿ ತಿಳಿಸಿದ್ದಾರೆ. ಭಾರತದಿಂದ ಪ್ರಧಾನಿ ಐಐಟಿಜಿಇ ನಿಟ್ ಎಸ್ಐಟಿ ಮತ್ತು ಫೌಂಡೇಶನ್ ಕೋರ್ಸ್ ಪೂರೈಕೆದಾರರ ಆಸ್ಕಟಿಎಸ್ ಕಲಬುರಗಿಯಲ್ಲಿ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ದಾರೆ. ಈ ಸಂಸ್ಥೆ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಮತ್ತು 5,000 ಹೆಚ್ಚು ಐಐಟಿಯರನ್ನು ಮತ್ತು 2,000 ಹೆಚ್ಚು ನಿಟ್ ಶ್ರೇಯಾಂಕಗಳನ್ನ ತೆರವುಗೊಳಿಸುವುದು ಅದರ ಶ್ರೇಷ್ಠತೆಯ ಸಂಕೇತವಾಗಿದೆ. ನಿಟ್ ಆಕಾಂಕ್ಷಿಗಳಿಗೆ ಔಷಧ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿರುವ ಅಧ್ಯಾಪಕರು ತರಬೇತಿಗಳನ್ನು ನಿರ್ವಹಿಸಲಿದ್ದಾರೆ. ಪರೀಕ್ಷೆಯ ತಯಾರಿಕೆಯ ರಹಸ್ಯಗಳನ್ನು ರೂಪಿಸಲು ಸಹಾಯ ಮಾಡು ಎಂದು ತಿಳಿಸಿದರು. ವ್ಯಾಸಂಗ ಮಾಡುತ್ತಿದ್ದಾರೆ. ಇದಲ್ಲದೆಯೇ ಕೂಡ ನೀಟ್ ಶುರು ಆದಾಗಿನಿಂದ ಹಿಡಿದುಕೊಂಡು ಇಲ್ಲಿಯವರೆಗೆ 2,000 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಂಡು ದೇಶದ ಅತ್ಯುನ್ನತ ಮೆಡಿಕಲ್ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳಲ್ಲಿ ಓದುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇದಲ್ಲದೆ ಈ ಒಂದು ಸಂಸ್ಥೆಯನ್ನು ಯಾರು ಇದನ್ನು ಸಂಸ್ಥಾಪಿಸಿದ್ದು ಎಂದರೆ ಇವರ ಹೆಸರು ಆದಿತ್ಯ ಸಿಂಘಾಲ್ ಮತ್ತು ನಿಶಾಂತ್ ಸಿನ್ಹಾ. ಇವರಿಬ್ಬರು ಐಐಟಿ ಡೆಲ್ಲಿಯಿಂದ ವ್ಯಾಸಂಗ ಮಾಡಿದವರು. ನಿಶಾಂತ್ ಸಿನ್ಹಾ ಆದಿತ್ಯ ಸಿಂಘಾಲ್ ಸಿನ್ಹಾ. ಓಕೆ, ಇವರು ಯಾವಾಗ ತಮ್ಮ ಐಐಟಿಗೋಸ್ಕರ ಪ್ರಿಪರೇಷನ್ ಮಾಡ್ತಾಯಿದ್ರು, ಯಾವಾಗ ಅದ್ರಗೋಸ್ಕರ ಅವರು ತಯಾರಿ ಮಾಡ್ತಾಯಿದ್ರು, ಅವರಿಗೆ ತಮ್ಮ ಊರನ್ನು ಬಿಟ್ಟು ಬೇರೆ ಎಡೆಗೆ ಹೋಗಬೇಕಾಯಿತು. ಇದರಿಂದ ಮತ್ತು ಅವರಿಗೆ ಖರ್ಚು ಜಾಸ್ತಿ ಬಂತು. ಅವರು ಕೂಡ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಆಗಿದ್ದರು, ಅದ್ರಗೋಸ್ಕರ ಅವರಿಗೆ ಅಷ್ಟೊಂದು ಖರ್ಚನ್ನು ತಾಳಲಿಕ್ಕಾಗಲಿಲ್ಲ. ಆದರೂ ಕೂಡ ಅವರ ತಂದೆ ತಾಯಿಗಳು ಎಷ್ಟೋ ತ್ಯಾಗಗಳನ್ನು ಮಾಡಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಎರಡೂ ರೀತಿಯಾದಂತಹ ಹೊರೆಗಳನ್ನು ಹೊತ್ತಿದ್ದರು. ಸೊ ಆದ ಕಾರಣವಾಗಿ ಇವರುಗಳು ನಾವು ಈ ಒಂದು ಸಮಸ್ಯೆಗೆ ಏನಾದರೂ ಒಂದು ಸಮಾಧಾನವನ್ನು ಕಂಡುಹಿಡಿಯಬೇಕು, ನಾವು ಇಂತಹ ವಿದ್ಯಾರ್ಥಿಗಳು ಯಾರು ಚಿಕ್ಕ ಚಿಕ್ಕ ಊರಿನಲ್ಲಿ ಇರುತ್ತಾರೆ ದೇಶದ ವಿವಿಧೆಡೆ. ಕಲಬುರಗಿಯ ಜಿಲ್ಲಾ ಯುವ ಘಟಕ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬದುಕು ಬರಹ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ ಎಂದು ಪರಿಷತ್ನ ಯುವ ಘಟಕ ಅಧ್ಯಕ್ಷ ಶಿವರಾಜ್ ಅಂಡಿಗೆ ತಿಳಿಸಿದ್ದಾರೆ.
ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಯುವ ಘಟಕ ಕಲಬುರಗಿ ಹಾಗೂ ವಿಶ್ವನಾಥ್ ರೆಡ್ಡಿ ಮುದ್ದಳ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕಲಬುರಗಿ ಇವರ ಸಹಯೋಗದಿಂದ ಡಾಕ್ಟರ್ ಫಕೀರಪ್ಪ ಗುರ್ಬಸಪ್ಪ ಹಲಕಟ್ಟಿ ಇವರ ಬದುಕು ಬರಹ ಕುರಿತು ಒಂದು ದಿನದ ವಿಚಾರ ಸಂಕಿರಣವು ಕಲಬುರಗಿ ನಗರದ ವಿಶ್ವನಾಥ್ ರೆಡ್ಡಿ ಮುದ್ದಳ ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಜುಲೈ 8ರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ನ ಯುವ ಘಟಕದ ಅಧ್ಯಕ್ಷ ಶ್ರೀ ಶಿವರಾಜ್ ಎಸ್ ಅಂಗಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ದಿನಾಂಕ 15 ಜೂನ್ 2019 ಮೈಸೂರಿನಲ್ಲಿ ಸುತ್ತೂರಿನಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯಲ್ಲಿ ಒಂದು ನಮ್ಮ ಕಲಬುರಗಿ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಅಂಗಡಿಗೆ ಒಂದು ಮನವಿಯನ್ನು ಸಲ್ಲಿಸಿದರು. ಜುಲೈ 2 ಪೋಗೋಳಕಟ್ಟಿಯವರ 139ನೇ ಜನ್ಮದಿನಾಚರಣೆ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ. ಆ ಒಂದು ನೆನಪಿಗಾಗಿ ಒಂದು ದಿನದ ವಿಚಾರ ಸಂಕಿರಣವನ್ನು ಕಲಬುರಗಿಯಲ್ಲಿ ನಾವು ಹಮ್ಮಿಕೊಳ್ತೀವಿ ಅಂತ ಅವರು ಮನವಿ ಕೊಟ್ಟಿದ್ದರು. ಕಾರ್ಯಕಾರಿ ಮಂಡಳಿಯಲ್ಲಿ ಅದನ್ನು ಒಪ್ಪಿ ಅದು 6ನೇ ತಾರೀಕು ಕಲಬುರಗಿಯಲ್ಲಿ ಶ್ರೀ ವಿಶ್ವನಾಥ್ ರೆಡ್ಡಿ ಮುದ್ದಾಳ್ ಕಾಮರ್ಸ್ ಕಾಲೇಜಿನಲ್ಲಿ ಈ ಸೇಲಂಬೂರು ವಿಶ್ವೇಶ್ವರ ಸಾರಿ ವಿವಿ ಹಾಸ್ಟೆಲಿಲ್ಲ ಅಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ದಿನ ಕಾರ್ಯಕ್ರಮ. ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕೇಂದ್ರದ ಅಧ್ಯಕ್ಷರಾದಂಥ ಶ್ರೀ ಅಪ್ಪಾರಾವ್ ಅಕ್ಕೋಣಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವನಾಥ ರೆಡ್ಡಿ ಮುದ್ದಾಳ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಡಾಕ್ಟರ್ ಪ್ರೇಮ ಚಂದೂರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಆಶಯ ನುಡಿಗಳನ್ನು ನಾನು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆ ಕುರಿತು ಕಾರ್ಯಕ್ರಮದ ಕುರಿತು ಆಶಯ ಮಾತುಗಳನ್ನು ನಾನು ಆಡಲಿದ್ದೇನೆ. ಮುಖ್ಯ ಅತಿಥಿಗಳಾಗಿ ವಿವಿ ಸಂಘದ ಛಲ ಹೊಂದಿದ್ದರೆ ಏನು ಬೇಕಾದರೂ ಸಾಧಿಸಲು ಸಾಧ್ಯ ಎಂದು ಶಾಸಕ ರಾಜಕುಮಾರ್ ಪಾಟೀಲ್ ತೆಲ್ಕೂರ್ ಹೇಳಿದ್ದಾರೆ. ಸೇಡಂ ತಾಲೂಕಿನ ಮುದ್ದೋಳ್ ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಉದ್ಘಾಟಿಸಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮಾತನಾಡಿದರು. ಮಕ್ಕಳಲ್ಲಿ ಛಲ ಇರಬೇಕು. ನಾವು ಚೆನ್ನಾಗಿ ಶಾಲೆ ಕಲಿತು ಮುಂದೆ ಊರಿಗೆ, ತಾಲೂಕಿಗೆ, ರಾಜ್ಯಕ್ಕೆ ಕೀರ್ತಿಯನ್ನು ತರುವ ಸಂಕಲ್ಪ ಮಾಡಬೇಕು. ನಾವು ಬಡವರು ಎಂಬ ಭೇದ ಭಾವ ಬಿಟ್ಟು ನಾವು ಈ ದೇಶದ ಹೆಮ್ಮೆಯ ಮಕ್ಕಳು, ನಮ್ಮಿಂದ ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂದು ಎಂಬ ಅನುಭಾವನೆ ಬೆಳೆಸಬೇಕು. ದೇಶದ ಮಹಾನ್ ವ್ಯಕ್ತಿಗಳು, ಸೈನಿಕರ ಮತ್ತು ರೈತರನ್ನ ಗೌರವದಿಂದ ಕಾಣಬೇಕು ಎಂದರು. ನಮ್ಮಲ್ಲಿ ಬರುವ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು, ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ನೀವು ಮಾಡಬೇಕು ಎಂದು ಶಿಕ್ಷಕರಿಗೆ ಸೂಚಿಸಿದರು. ಮಧುಸೂದನ್ ರೆಡ್ಡಿ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ರಾಘವೇಂದ್ರ, ಕುಸುಮ, ತಾಲೂಕಾ ಪಂಚಾಯತ್ ಸದಸ್ಯ ವೆಂಕಟರಾವ್, ನಾಗರೆಡ್ಡಿ ದೇಶ್ಮುಖ್, ಲಕ್ಷ್ಮೀಕಾಂತ್ ಕುಲಕರ್ಣಿ, ಪರ್ವತ್ ರೆಡ್ಡಿ ಪಾಟೀಲ್, ನಾಗಭೂಷಣ್ ರೆಡ್ಡಿ, ಗ್ರಾಮ ಪಂಚಾಯತ್ ಸದಸ್ಯ ನಾಗೇರೆಡ್ಡಿ ಪಾಟೀಲ್, ನಾಗೇಂದ್ರಪ್ಪ ಸಾಹುಕಾರ್, ಶಿಕ್ಷಣ ಸಂಯೋಜಕ ತಿಮ್ಮಾರೆಡ್ಡಿ, ಶಾಲೆಯ ಮುಖ್ಯ ಗುರುಗಳು, ಬಾಬುಮಿಯರು ಇದ್ದರು. ಕರ್ನಾಟಕ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡು ಇವತ್ತು ಈ ನಮ್ಮ ಕ್ಷೇತ್ರಕ್ಕೆ 7 ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಮುದ್ದೋಳು ಕೂಡ ಈ ಭಾಗದಲ್ಲಿ ತೆಲಂಗಾಣ ಬಾರ್ಡರ್ ಅನ್ನ ಹೊಂದಿಕೊಂಡಂತದ್ದು. ಹಾಗಾಗಿ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಮತ್ತೆ ನಾನು ಹೇಳ್ಬೇಕಾಗ್ತದೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ಜನ ಸಾಹಿತಿಗಳು ಇದಕ್ಕೆ ವಿರೋಧ ಮಾಡಿದ್ರು, ಇಂಗ್ಲಿಷ್ ಮಾಧ್ಯಮ ಯಾಕೆ ಬೇಕು ನಮ್ಮ ಮಕ್ಕಳಿಗೆ ಅಂತಕ್ಕಂಥ ಮಾತನ್ನ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಮಾತೃಭಾಷೆ ಕನ್ನಡವನ್ನ ಕಲಿತಾ ಇಂಗ್ಲಿಷ್ ಅನ್ನ ಕಲಿಯೋದ್ರಲ್ಲಿ ಯಾವುದೂ ಕೂಡ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಕೂಡ ಹೇಳ್ತಾ ಇದ್ದೀನಿ. ಆದರೆ ಮಾತೃಭಾಷೆಯನ್ನ ಕನ್ನಡವನ್ನ ಮರೆತು ಕೇವಲ ಇಂಗ್ಲಿಷ್ ಅನ್ನ ಮಾತ್ರ ನಾವು ಕಲಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಂದು ಕೂಡ ಧಿಕ್ಕಾರ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದೆ. ಆದ್ರೆ ಈಗ ಕರ್ನಾಟಕ ಸರ್ಕಾರ ಹೊಸದಾಗಿ ಏನು ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದೆ, ಅದರಲ್ಲಿ ನಮ್ಮ ಮಾತೃಭಾಷೆ ಕಲೀಲಿಕ್ಕೂ ಕೂಡ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದಂತಹ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಹಾರವನ್ನು ಅರಸಿ ಕರಡಿ ಒಂದು ಅರಣ್ಯದಿಂದ ಆಕಸ್ಮಿಕವಾಗಿ ಕೊಪ್ಪಳ ನಗರಕ್ಕೆ ಬಂದಿದೆ.
ನಗರದ ಸಾರ್ವಜನಿಕರು ಕರಡಿಯನ್ನು ಕಂಡು ಗಾಬರಿಗೊಂಡಿದ್ದಾರೆ. ಕರಡಿ ನಗರದಲ್ಲಿ ಓಡಾಡುತ್ತಿರುವುದರ ಕುರಿತು ಸಾರ್ವಜನಿಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದಾರೆ. ಕೆಲಕಾಲ ನಗರದಲ್ಲಿ ಓಡಾಟ ನಡೆಸಿದ ಕರಡಿ ನಗರದ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಬಳಿ ಇರುವ ಶೆಡ್ ಒಂದರಲ್ಲಿ ಅಡಗಿ ಕುಳಿತಿದೆ. ಈ ವೇಳೆ ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ಕರಡಿಯನ್ನು ಹಿಡಿಯಲು ಬರಿಗೈಯಲ್ಲೇ ಬಂದಿದ್ದಾರೆ. ಹೀಗಾಗಿ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಲೆ ಇಲ್ಲದ ಕರಡಿಯನ್ನು ಹಿಡಿಯಲು ಅರಣ್ಯ ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಸನದಲ್ಲಿ ಮನೆಯ ಬಾಗಿಲು ಒಡೆದು ಭತ್ತ ತಿಂದ ಒಂಟಿಸಲಾಗ. ಕಣಜದಲ್ಲಿದ್ದ ಭತ್ತ ತಿಂದ ಬಳಿಕ ಅಲ್ಲಿಂದ ಹೋದ ಕಾಡಾನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಡ್ಲೂರು ಕೊಪ್ಪಲಿನಲ್ಲಿ ಘಟನೆ ನಡೆದಿದ್ದು, ಇದುವರೆಗೂ ಗದ್ದೆಯಲ್ಲಿ ಬೆಳೆ ಹಾಳು ಮಾಡುತ್ತಿದ್ದ ಆನೆ ಇದೀಗ ಮನೆಗೂ ಎಂಟ್ರಿ ಕೊಟ್ಟಿದೆ. ವಾಸದ ಮನೆ ಬಾಗಿಲ ಎದುರು ನಿಂತ ಒಂಟಿಸಲಗ. ಜೀವ ಭಯದಲ್ಲಿ ಮನೆಯೊಳಗಿದ್ದ ಕುಮಾರ ಎಂಬುವರ ಕುಟುಂಬ. ಬೆಳಗ್ಗೆ ನಡೆದ ಘಟನೆಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಔರಾದ್ಕರ್ ವರದಿ ಜಾರಿಗೆ ಆಗ್ರಹಿಸಿ ಇದೇ ತಿಂಗಳು 6ರಂದು 1,00,000 ಸಹಿ ಸಂಗ್ರಹದ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಎಸ್ ಪಾಟೀಲ್ ನರಿಬೋಳ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರಬೋಳ್, ಇದೇ ತಿಂಗಳ 6ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಪಾಳಮೂಲ ಕಟ್ಟಿಮನಿ ಹಿರೇಮಠ ಸಂಸ್ಥಾನ ಮಹಾಮಠಾಧಿಪತಿಗಳು ಭಾಗವಹಿಸುವವರು. 1,00,000 ಸಹಿ ಸಂಗ್ರಹಕ್ಕೆ ಚಾಲನೆ ನೀಡುವವರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವ ಎಂಬಿ ಪಾಟೀಲ್ ಅವರಿಗೆ ಮನವಿ ಮಾಡಿ 15 ದಿನಗಳಲ್ಲಿ ಸರ್ಕಾರ ಸ್ಪಂದಿಸದಿದ್ದರೆ ಗೃಹ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡುವುದು ಅನಿವಾರ್ಯ ಎಂದು ತಿಳಿಸಿದರು. ಬೇಕು ಬೇಡಗಳಿಗೆ ಸರ್ಕಾರ ಸ್ಪಂದಿಸುವುದಿಲ್ಲ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಬೇಜಾರಿನ ಸಂಗತಿ. ಆ ದೃಷ್ಟಿಯಿಂದ ಏನು ಪೊಲೀಸರಿಗೆ ಆರ್ಥಿಕವಾಗಿ ಮಾನಸಿಕವಾಗಿ ಸುದೃಢವಾಗುವಂಥ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿರುವ ಏನು ಔರಾದ್ಕರ್ ವರದಿ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ, ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಭಾಗದ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ಏನು ಸುಮಾರು ವರ್ಷಗಳಿಂದ ಹಿಂಬಡ್ತಿಯಾಗಿದ್ದಾರೆ ಅವರಿಗೆ ಬಡ್ತಿ ನೀಡಬೇಕು ಅಂತೇಳಿ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ದಿವಸ ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಒಂದು ಏನಾದರೂ ಕಳವು ಆದರೆ ನಾವು ವಾಡಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಂತ. ಕಲಬುರಗಿಯಲ್ಲಿ ಪೊಲೀಸ್ ಠಾಣೆ ಇಲ್ಲ, ಅದಕ್ಕೆ ಪೊಲೀಸ್ ಠಾಣೆ ಮಾಡಬೇಕು. ಮತ್ತು ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ರೈಲ್ವೆ ನಿಲ್ದಾಣದಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ನಾಡಿದ ಆರನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪರಮ ಪೂಜ್ಯ ಪಾಳಶ್ರೀಗಳ ಒಂದು ನೇತೃತ್ವದಲ್ಲಿ 1,00,000 ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಈ ಪಾಳಶ್ರೀಗಳು ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ನಾಡಿನ ವಿವಿಧ ಮಠಾಧೀಶರು ಆಗಮಿಸಲಿದ್ದಾರೆ. ನಾವು 15 ದಿನದಲ್ಲಿ 1,00,000 ಸಹಿ ಸಂಗ್ರಹ ಅಭಿಯಾನವನ್ನು ಪೂರ್ಣಗೊಳಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಗೃಹ ಸಚಿವರಿಗೆ ನಾವು ಪತ್ರವನ್ನು ತಲುಪುತ್ತೇವೆ. ನಮ್ಮ ಪತ್ರ ತಲುಪಿದ 15 ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹರಿಸಿದರೆ ಸರಿ, ಒಂದು ವೇಳೆ ಸ್ಪಂದಿಸದೇ ಇದ್ದರೆ ನಾವು ರಾಜ್ಯದ ಗೃಹ ಮಂತ್ರಿಗಳ ಮನೆಯಾದರೂ ಒಂದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀವಿ. ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿ ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರಸ್ತೆ ತಡೆದು ಎಬಿವಿಪಿ ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ವಿತರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸುವ ವೇಳೆ ಪೊಲೀಸರಿಂದ ಲಘುಲಾಠಿ ಪ್ರವಾಹ ಮಾಡಿದರು. ಎಬಿವಿಪಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಬಿವಿಪಿ ಕಾರ್ಯಕರ್ತರು ಹೇಳಿದರು. ಇದೇ ವೇಳೆ ವಿದ್ಯಾರ್ಥಿನಿ ಮಾತನಾಡಿ, ನಾವು ಹಳ್ಳಿಗಳಿಂದ ಶಿಕ್ಷಣ ಪಡೆಯಲು ಕಲಬುರಗಿಗೆ ಆಗಮಿಸುತ್ತೇವೆ, ನಮಗೆ ಸರ್ಕಾರ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಹೇಳಿದರು. ನಾವು 2 ವರ್ಷಗಳಿಂದ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಇಡೀ ಒಂದು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಒಂದು ಬಸ್ ಪಾಸ್ ಅನ್ನು ನೀಡಬೇಕಂತ ಒಂದು ಬೇಡಿಕೆ ಇಟ್ಟಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಳೆದ ವರ್ಷ ಹೇಳಿರುವಂಥದ್ದು ಏನಪ್ಪ ಅಂತಂದರೆ, ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ಕೊಡೋಕ್ಕಾಗಲ್ಲ, ಕೇವಲ SC ST ವಿದ್ಯಾರ್ಥಿಗಳಿಗೆ ಮಾತ್ರ ಬಸ್ ಪಾಸ್ ಅನ್ನು ಕೊಡ್ತೀವಿ ಅನ್ನೋ ಒಂದು ಘೋಷಣೆ ಮಾಡಿದ್ರು. ಆದರೆ ಒಂದನ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಏನಪ್ಪ ಅಂತಂದರೆ, ಶಿಕ್ಷಣದ ಒಂದು ತಳಿಯದಿ ಏನಿದೆಯೋ ಅದ್ರ ತಳದಿ ಏನಪ್ಪ ಅಂದರೆ ಇಡೀ ಒಂದು ಸಮಾಜದಲ್ಲಿ ಸಮಾನತೆಯನ್ನು ಸಾರಬೇಕು ಆ ಶಿಕ್ಷಣ. ಆದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಮಾಡ್ತಾಯಿದೆ ಅಂತಂದರೆ, ವಿದ್ಯಾರ್ಥಿಗಳ ಹತ್ರನೇ ಭೇದ ಭಾವ ತರಿಸುವಂಥ ಒಂದು ಮನಸ್ಥಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಕಳೆದ ವರ್ಷ 2-3 ಸಾರಿ ಓಟ ಮಾಡಿದಾಗ ರಾಜ್ಯ ಸರ್ಕಾರದ ಸ್ಪಂದನೆ ಏನಪ್ಪ ಅಂತಂದರೆ, 2018 ಮತ್ತು 19ನೇ ಒಂದು ಇಸ್ವಿಯ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡ್ತು, SC ST ಜೊತೆಗೆ ಹಿಂದುಳಿದ ಎಲ್ಲ ವರ್ಗಗಳು ಕೂಡ ನಾವು ಉಚಿತವಾದಂಥ ಬಸ್ ಪಾಸ್ ಅನ್ನು ನೀಡ್ತೀವಿ ಅಂತಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ರು. ಆದರೆ ಕಾಲೇಜ್ಗಳು ಸ್ಟಾರ್ಟ್ ಆಗಿ 2 ತಿಂಗಳಾಯಿತು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಬಸ್ ಪಾಸ್ ಅನ್ನು ವಿತರಣೆ ಆಗುವಂತಹ ಮುನ್ಸೂಚನೆ ಆಗಲಿ ಅಥವಾ ಒಂದು ಸುತ್ತಲೆಯಲ್ಲಿ ಇವತ್ತಿಗೂ ಕೂಡ ಬಂದಿಲ್ಲ. ಏನಾದರೂ ರಾಜ್ಯ ಸರ್ಕಾರ ಕೇವಲ ಈ ರೀತಿ ಆಶ್ವಾಸನೆ ಬರೋ ಕೇವಲ ವಿದ್ಯಾರ್ಥಿಗಳಿಗೆ ಕೊಡುವಂಥ
ಕೇವಲ ಮಾಡಿಬಿಟ್ಟು ಏನಾದರೂ ಮೋಸ ಮಾಡುವಂಥ ಪರಿಸ್ಥಿತಿ ಬಂದರೆ ಇಡೀ ರಾಜ್ಯದಂತ ನಾವು ವಿಧಾನಸಭೆ ಒಂದು ಚಲವನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಇದರ ಒಂದು ಪರಿಣಾಮವನ್ನು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಎದುರಿಸಬೇಕಂತ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ.